ಇದರ ಜುಡಿಷಿಯರಿ ಇವತ್ತಿದ್ದರೂ ಕೂಡ ದಲಿತರು ಅಸಹಾಯಕರು ಮಹಿಳೆಯರ ಪರವಾಗಿ ಇಲ್ಲದ ರೀತಿಯಲ್ಲಾಗಿ ಆದ್ದರಿಂದ ಜುಡಿಷಿಯರಿ ಕೂಡ ಮೀಸಲಾತಿಯನ್ನು ಕೊಡುವಂತ ಕೆಲಸವನ್ನು ಮಾಡಬಹುದು. ಅದಕ್ಕೋಸ್ಕರ ಸಂವಿಧಾನಗಳನ್ನ ತಿದ್ದುಪಡಿ ತಂದೆ ಅಂತ ಹೇಳಿದ್ರೆ ಇವರು ಸಂವಿಧಾನಗಳನ್ನ ಅದನ್ನು ದುರ್ಬಲಗೊಳಿಸೋಕ್ಕೋಸ್ಕರ ಮೀಸಲಾತಿಯನ್ನ ಕಿತ್ತಾಕೋಸ್ಕರ ಅಥವಾ ಹೆಚ್ಚಿಸ್ಕೊಳಕ್ಕೋಸ್ಕರ ಅವ್ರ ಕೂಡ ಸಂವಿಧಾನ ಕೈ ಹಾಕುವಂತ ಕೆಲಸ ನಡೀತಾ ಇದೆ. ಇದಲ್ಲದೆ ಮತ್ತೊಂದು ಕಡೆ ಭವಿಷ್ಯದ ಮಕ್ಕಳುಗಳಿಗೆ ಈ ದೇಶದ ಈ ನಾಡಿನ ಭವಿಷ್ಯದ ಪೀಳಿಗೆಗಳಿಗೆ ಶಿಕ್ಷಣವೇ ಸಿದ್ಧೌಷಧ. ಶಿಕ್ಷಣವನ್ನ ತಾರ್ಕಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ಅಥವಾ ಜೀವನ ಮಟ್ಟವನ್ನ ಬದಲಾಯಿಸಿಕೊಳ್ಳುವಂಥದ್ದು ದೇಶವನ್ನ ಜಗತ್ತನ್ನ ಕಣ್ತೆರೆದು ನೋಡುವಂತ ಶಿಕ್ಷಣವನ್ನ ಕೊಡಬಹುದು. ಆದರೆ ಶಿಕ್ಷಣದಲ್ಲಿ ಧರ್ಮ ಜಾತಿಗಳನ್ನ ತಾರತಮ್ಯವನ್ನ ಮಾಡುವಂತ ಶಿಕ್ಷಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಶಿಕ್ಷಣ ಪಠ್ಯಪುಸ್ತಕನ ಪರಿಷ್ಕರಣೆ ಮಾಡುವಂತ ಕೆಲಸಗಳನ್ನ ಮಾಡಿ ರೋಹಿತ್ ಚಕ್ರವರ್ತಿಯಿಂದ ನನ್ನ ನೇಮಕ ಮಾಡಿ. ಆತ ಯಾವುದೇ ಶಿಕ್ಷಣ ತಜ್ಞನಲ್ಲ, ಯಾವುದೇ ಉಪನ್ಯಾಸಕನಲ್ಲ. ಆತನು ವಿವಾದವನ್ನು ಎಬ್ಬಿಸಿ ಕುವೆಂಪುರವರ ಚಾರಿತ್ರ್ಯ ವಾದಿ ಮಾಡುವಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ನಾಡಗೀತೆ ನಾಡಧ್ವಜವನ್ನು ವಿರೂಪಗೊಳಿಸುವಂಥ ಕೆಲಸಗಳನ್ನು ಅನೇಕ ಈ ಥರದ ಚರಿತ್ರವಾದಿ ಮಾಡುವಂಥ ಕೆಲಸಗಳನ್ನು ಸರ್ಕಾರವೇ ಮಾಡ್ತಾ ಇರೋದಿಯಲ್ಲ, ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋರಾಟ ನಡೀತಿದ್ರು ಕೂಡ ಎಲ್ಲ ಸಾಹಿತಿಗಳು ಪ್ರಗತಿಪರರು ವಿಚಾರವಂತರು ದೊಡ್ಡ ಹೋರಾಟವನ್ನು ಮಾಡಿದ್ರು ಕೂಡ ಸರ್ಕಾರ ಕಂಡರೂ ಕಾಣದಂಗೆ ಇರುವಂಥದ್ದಿದೆಯಲ್ಲ, ಇದು ಅತ್ಯಂತ